ಸಿಂದಗಿಯ ತಾಲೂಕು ಕ್ರೀಡಾಂಗಣದಲ್ಲಿ ನಿನ್ನೆ ಡಾಕ್ಟರ್ ಮಂಜುಳಾ ಫೌಂಡೇಶನ್ ವತಿಯಿಂದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮವನ್ನು ಸಾರಿಗೆ ಸಚಿವ ಎಚ್ಎಂ ರೇವಣ್ಣ ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ದುಂದು ವೆಚ್ಚದ ಮದುವೆಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಸರಳ ಸಾಮೂಹಿಕ ವಿವಾಹಕ್ಕೆ ಒತ್ತು ನೀಡಿ ಸುಮಾರು 25 ಜೋಡಿಗಳ ಸಾಮೂಹಿಕ ವಿವಾಹ ನಡೆಸ್ತಾ ಇರುವ ಡಾಕ್ಟರ್ ಮಂಜುಳಾ ಗೋವರ್ಧನ ಮೂರ್ತಿ ಅವರ ಕಾರ್ಯ ಶ್ಲಾಘನೀಯ ಎಂದು ಹೇಳಿದರು. ಇನ್ನು ಈ ಸಂದರ್ಭ ಮಾತನಾಡಿದ ಡಾಕ್ಟರ್ ಮಂಜುಳಾ ಗೋವರ್ಧನ ಮೂರ್ತಿ, ಇಲ್ಲಿಯ ಜನರು ನನ್ನನ್ನ ಮನೆ ಮಗಳಾಗಿ ನೋಡ್ತಿದ್ದಾರೆ, ಸಿಂದಗಿ ನನಗೆ ತವರು ಮನೆಯಾಗಿದೆ ಎಂದು ಭಾವುಕರಾದ್ರು. ಅನುಭವಿಸ್ತಕ್ಕಂತ ಸನ್ನಿವೇಶಗಳನ್ನ ನಾವು ನೋಡಿದ್ದೇವೆ. ಇಂತಹ ಸಂದರ್ಭದಲ್ಲಿ ಏನಿದಕ್ಕೆ ಪ್ರೀತಿಗೆ ಆಗ್ತವರು ಇವತ್ತು ನೆನೆಸ್ಕೊಳ್ಬೇಕಾಗುತ್ತೆ. ಧರ್ಮಸ್ಥಳದ ಶ್ರೀ ವೀರೇಂದ್ರ ಹೆಗ್ಡೆ ಅವರು ಈ ಸಾಮೂಹಿಕ ವಿವಾಹಗಳನ್ನ ಚಾಲ್ತಿಗೆ ತಂದರು. ಆ ಒಂದು ಧರ್ಮಸ್ಥಳ ಕ್ಷೇತ್ರದಲ್ಲಿ ನಡೀತಾ ಇದ್ದಂತ ಈ ಕಾರ್ಯಕ್ರಮಗಳು ನಾ ಕಂಡಂತೆ ಅನೇಕ ಜನ ಆಯಾ ಭಾಗಗಳಲ್ಲಿ ಕ್ಷೇತ್ರಗಳಲ್ಲಿ ಮಾಡಿರ್ತಕ್ಕಂಥದ್ದನ್ನ ಇವತ್ತು ನಾನು ಜ್ಞಾಪಿಸ್ಕೊಳ್ತೇನೆ. ಅದರಲ್ಲೂ ವಿಶೇಷವಾಗಿ ನಾನೊಬ್ಬರು ಹೇಳಲೇಬೇಕಾಗತ್ತೆ, ಮಾಜಿ ಸಚಿವರಾದಂತ ಮಾನ್ಯ ಎಚ್ ವಿಶ್ವನಾಥ್ ಅವರು ತಮ್ಮ ಮಗಳ ಮದುವೆಯನ್ನ ರಾಜ್ಯದ ಮುಖಂಡಗಳ ಒಳಗೊಂಡಂತೆ 500 ಜೊತೆ ಸಾಮೂಹಿಕ ವಿವಾಹದ ಅಡಿಯಲ್ಲಿ ಒಬ್ಬ ಸಚಿವನಾಗಿ ತನ್ನ ಮಗಳ ಮದುವೆ ಮಾಡಿದ್ದನ್ನ ನೋಡಿದಾಗ ನಮ್ಮೆಲ್ಲರಿಗೂ ಅದು ಪ್ರೇರಣೆ ಅಂತ ನಾನು ಸಂತೋಷದಿಂದ ತಮ್ಮಲ್ಲಿ ಹಂಚಿಕೊಳ್ತೇನೆ. ಈಗ ಶ್ರೀಧರ್ ಕೂತಿದ್ದಾರೆ, ಆಸಕ್ತಿ ಹೇಳಬಹುದು. ಎಲ್ಲರೂ ಕೂಡ ಹೆಣ್ಮಕ್ಳು ಮದುವೆ ಆಗಿ ಫಸ್ಟ್ ತಾಯಿ ಮನೆಗೋ ಅಥವಾ ಗಂಡನ ಮನೆಗೋ ಹೋಗಿ ಮಡಿದ್ರೆ ತುಂಬಾ ಶಾಸ್ತ್ರ ನಡೆಯುತ್ತೆ. ಬಟ್ ನಿಜವಾಗ್ಲೂ ನಾನು ತುಂಬಾ ಭಾವುಕರ ಒಳಪಟ್ಟಿದ್ದೀನಿ. ಇವತ್ತು ನಾನು ಮದುವೆಗೆ ಕೇವಲ 2 ದಿನ ಆದ ತಕ್ಷಣ ಕೂಡ ಇಲ್ಲಿ ಬಂದಾಗ ನನ್ನ ನೀವು ಇದನ್ನ ತವರು ಮನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಯಾರಿಗೂ ಕೂಡ ಅದೃಷ್ಟ ಸಿಗಲ್ಲ ಅನ್ಸುತ್ತೆ. ಒಂದು 2000 ಹೆಣ್ಮಕ್ಳು ನನಗೆ ಮೈ ಬಿಡುವ ಕಾರ್ಯಕ್ರಮ ಆಸೆಗೆ ಹೇಳದ ಗುರುಗಳು ನೆನಪಿಸ್ಕೊಟ್ರು. ಗುರುಗಳೇ, ನಾನು ಯಾವತ್ತೂ ಕೂಡ ಅವರನ್ನ ಮರೆಯುವುದಿಲ್ಲ. ನನ್ನ ಕೊನೆಯವರು ನಾನು ನಮ್ಮ ಸಿದ್ದಿಗೆ ಕಾಲಕ್ಕೆ ಸಮಾಜ ಸೇವೆ ಮಾಡಕ್ ಇಷ್ಟಪಡ್ತೀನಿ, ಮಾತು ಹೇಳಕ್ ಇಷ್ಟಪಡ್ತೀನಿ. ಹೆಣ್ಮಕ್ಳು 1000 ಹೆಣ್ಮಕ್ಳು ಪಾಪ ನಾಲ್ಕು ಗಂಟೆಗೆ ಕೆಲಸ ಮುಗಿಸ್ಕೊಂಡ್ಬಂದು